प्रिय वीक्षक इवतना सदर्शन नम जो विजयपुर जिले देवरीपर्गी तालूक हुणशाळ पीजी ग्राम मुंबरुव जिला पंचायती क्षेत्र प्रबल आकांक्षी निरंतर आरु वर्ष समाज सेवे माता बंदिरुव भाग समाज सेवकरु कांग्रेस पक्ष हिरिय मुखंडरु श्रीमान्य निंगण्ण बुळ्ळा श्रीमति पुष्पावती बुळ्ळा पीएलडी बैंकिन निर्देशकरु ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ವೀಕ್ಷಕರಿಗೆ ನಮಸ್ಕಾರ. ನಿಂಗಣ್ಣ ಬುಳ್ಳ ಬಿಜಾಪುರ ಜಿಲ್ಲೆ ದೇವರಿಪುರಿ ತಾಲೂಕು ಕೆರಟಗಿ ಗ್ರಾಮದ ರವಾಸಿಯಾಗಿದ್ದು ನಾನು ಮುಂಬರುವ ಜಿಲ್ಲಾ ಪಂಚಾಯಿತಿಯ ಹುಣಶಾಳ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದು ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್. ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಪುಷ್ಪಾವತಿ ನಿಂಗಣ್ಣ ಬುಳ್ಳ ಅಂತ ಹೇಳಿ ಇಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ. ಖಂಡಿತ ಸರ್. ಸರ್, ತಾವು ಈ ಸಮಾಜ ಸೇವೆಗೆ ಮತ್ತು ರಾಜಕೀಯ ರಂಗಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಏನು ಸರ್? ಸರ್, ನಾನು ಮೊದಲು ರೈತರ ಜೊತೆ ಒಡನಾಟ ಇತ್ತು. ನಾನು ಕ್ರಿಮಿನಾಶಕ ಔಷಧ ಅಂಗಡಿಯ ವ್ಯಾಪಾರಸ್ಥನಾಗಿ ರೈತರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದು ಅವರ ಕಷ್ಟ ನಷ್ಟಗಳಿಗೆ ನಾನು ಭಾಗಿಯಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿ ನಾನು ಜನರ ಮಧ್ಯದಲ್ಲಿ ಗುರುತಿಸಿಕೊಂಡು ಜನರ ಆಶಯದ ಮರೆಗೆ ನಾನು ಜಿಲ್ಲಾ ಪಂಚಾಯಿತಿ ಒಂದು ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳೋಕ್ಕೆ ಇಚ್ಛೆಯನ್ನು ಬಯಸುತ್ತೇನೆ. ಖಂಡಿತ ಸರ್. ಈಗ ತಮ್ಮ ಒಂದು ರಾಜಕೀಯಕ್ಕೆ ಈ ರಂಗಕ್ಕೆ ಬರಲು ತಮಗೆ ಪ್ರೋತ್ಸಾಹಿಸುವ ಒಂದು ರಾಜಕೀಯ ಗುರುಗಳು ಯಾರು ಅಂತ ತಾವು ಭಾವಿಸ್ತೀರಿ? ನನ್ನ ರಾಜಕೀಯ ಗುರು ನನಗೆ ರಾಜಕೀಯ ತರಲಕ್ಕೆ ಮುಖ್ಯ ಪ್ರೇರಣವಾಗಿ ಶಿವ ಅಣ್ಣ ಹತ್ತಿ ಗೊಲಗೇರಿಯವರು ಮತ್ತು ಸುಭಾಷ್ ಛಾಯಾಗೋಳ್ ವಕೀಲರು ಕೊರ್ವಾರ್ ಇವರನ್ನು ನನ್ನನ್ನು ಗುರುತಿಸಿ ಒಂದು ಪೇರ್ಡಿ ಬ್ಯಾಂಕಿನ ನಿರ್ದೇಶಕರ ನಿಮ್ಮ ಶ್ರೀಮತಿಯವರಿಗೆ ವಹಿಸಿಕೊಡಬೇಕು ಅಂಥೇಳಿ ಅವ್ರು ಕೇಳಿಕೊಂಡಿದ್ದ. ನಾನು ಇದಕ್ಕೆ ನಾನು ಒಪ್ಪಿಗೆ ಕೊಟ್ಟು ಅವರಲ್ಲಿ ಒಂದು ಇಚ್ಛೆ ವ್ಯಕ್ತಪಡಿಸಿದ್ದೇನೆ. ಖಂಡಿತ ಸರ್. ಈಗ ತಮ್ಮ ಒಂದು ಶ್ರೀಮತಿಯವರು ಪಿ ಎಲ್ ಡಿ ಬ್ಯಾಂಕಿಗೆ ಸದಸ್ಯರಾಗಿದ್ದಾರೆ, ಜೊತೆಗೆ ತಮ್ಮ ಒಂದು ಸಹೋದರರು ಕೂಡ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಈಗ ರಾಜಕೀಯ ನಿಮ್ಮ ಮನೆತನಕ್ಕೆ ಹೊಸದೇನಲ್ಲ, ರಾಜಕೀಯ ಒಂದು ಮನೆತನ. ಈಗ ಸರ್, ತಮ್ಮ ಒಂದು ಸಹೋದರರು ಪಂಚಾಯಿತಿ ಒಂದು ಸದಸ್ಯರಾಗಿ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಸಹೋದರ ಭೀಮು ಬುಳ್ಳ ಅವರು ಲಾಕ್ಡೌನ್ ಕೊರೋನಾ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಜನ ಮತ್ತು ಬೇರೆ ಬೇರೆ ಕ್ಷೇತ್ರದ ಜನ ಬೇರೆ ರಾಜ್ಯದಲ್ಲಿ ದುಡಿಯಲಿಕ್ಕೆ ಹೋಗಿದ್ದರಿಂದ ಅಲ್ಲಿ ಅವರು ಕಷ್ಟವನ್ನು ಅನುಭವಿಸೋ ಇದು ಒಂದು ಕಷ್ಟದಲ್ಲಿ ತೊಡಗಿದ್ದರು. ಆ ಕಷ್ಟವನ್ನು ಕಿವಿಯಲ್ಲಿ ಕೇಳಲಾರದೆ ಮತ್ತು ಜನರನ್ನು ಆ ರಾಜ್ಯದಿಂದ ನಮ್ಮ ಊರಿಗೆ ಕರೆತರುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸಿ ಅವರ ಕುಂದುಕೊರತೆಗಳಿಗೆ ಎಲ್ಲ ನಿರಂತರ ಅವ್ರ ಜೊತೆ ಸಂಪರ್ಕ ಹೊಂದಿ ಜನರ ಮಧ್ಯದಲ್ಲಿ ಬೆರೆತು ಅವರು ಒಂದು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿದರೆ ಅಂತೇಳಿ ಬಯಸುತ್ತೇನೆ. ಖಂಡಿತ ಸರ್. ಸರ್, ಈಗ ಈ ಹಿಂದೆ ಒಂದು ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ತಾವು ಕೂಡ ಒಂದು ಕೆರುಟ್ಕಿ ಭಾಗದ ದೇವರಿಪ್ರಿಗೆ ಒಂದು ಭಾಗದ ಹುಣಶಾಳ ಭಾಗದ ಒಂದು ನಾಯಕರಾಗಿ ಯಾವ ರೀತಿ ಒಂದು ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸಿದ್ರಿ? ಈ ಹೊರ ರಾಜ್ಯದಿಂದ ದುಡಿಲಕ್ಕೆ ಹೋದ ಜನರನ್ನು ಮರಳಿ ಕೋವಿಡ್ ಸಮಯದಲ್ಲಿ ಮರಳಿ ನಾವು ನಮ್ಮ ಸ್ವಕ್ಷೇತ್ರಕ್ಕೆ ತರುವಲ್ಲಿ ಜನರ ಮಧ್ಯದಲ್ಲಿ ಹೋರಾಟ ಮಾಡಿ ಅವರ ಸಹಾಯ ಸಹಕಾರದೊಂದಿಗೆ ಕ್ಷೇತ್ರಕ್ಕೆ ತಂದು ಅವರಿಗೊಂದು ಕ್ವಾರಂಟೈನ್ದಲ್ಲಿ ಊಟದ ವ್ಯವಸ್ಥೆ ಆಗಲಿ ಮತ್ತು ಸ್ಯಾನಿಟೈಸರ್ ಆಗಲಿ ಅವರಿಗೆ ಹಾಲು ಮತ್ತು ಬಿಸ್ಕೆಟ್ ಇದು ಆಗಲಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನೋಡಿಕೊಂಡು ಹೋಗಿ ಜನರ ಮಧ್ಯದಲ್ಲಿ ಬೆರೆತು ಜನರ ವಿಶ್ವಾಸವನ್ನು ಗಳಿಸಿರುತ್ತೇವೆ. ಖಂಡಿತ ಸರ್. ಸರ್, ಈಗ ಮುಂಬರುವ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆ ದೇವರಿಪುರ್ಗಿ ತಾಲೂಕಿನ ಒಂದು ಹುಣಶಾಳ ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ತಾವು ಆಕಾಂಕ್ಷಿ ಆಗಿದ್ದೀರಿ, ಏನು ಎಜೆಂಡಾ ಇಟ್ಕೊಂಡು ಬರ್ತಾ ಇದ್ದೀರಾ ಸರ್ ಚುನಾವಣೆಗೆ? ನಾನು ರೈತರ ಮತ್ತು ಸಾರ್ವಜನಿಕ ಮಧ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಮತ್ತು ಅವರ ಕಷ್ಟ ಕೊರತೆಗಳಿಗೆ ನಾನು ಸಹಭಾಗಿಯಾಗಿ ಅವರ ಆಗುಹೋಗುಗಳ ವಿಚಾರಣೆ ಮಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಒಂದು ಆಕಾಂಕ್ಷಿಯಾಗಿ ಬಯಸುತ್ತಿರುತ್ತೇನೆ. ಖಂಡಿತ ಸರ್. ಸರ್, ಈಗ ತಮ್ಮ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೆ ಸರ್? ಸರ್, ಸುಮಾರು 16 ನಾಲ್ಕು ಗ್ರಾಮ ಪಂಚಾಯತಿಗಳು. ಆ ಗ್ರಾಮ ಪಂಚಾಯತಿ ನಾಲ್ಕು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 16 ಹಳ್ಳಿಗಳು ಒಳಪಡುತ್ತಿರುತ್ತವೆ. ಜನರ ಆಸೆ ಆಕಾಂಕ್ಷೆಗಳ ಮೇರೆಗೆ ಮತ್ತು ನನ್ನನ್ನು ಅವರು ಹುರಿದುಂಬಿಸಿ ನೀವು ರಾಜಕೀಯಕ್ಕೆ ಬರಲಿಕ್ಕೆ ಏನು ಹಿನ್ನಡೆ ಅದರಿ, ನಿಮಗೆಲ್ಲ ಚಲನಾದ
ಅದರಿಂದ ನೀವು ರಾಜಕೀಯಕ್ಕೆ ಬರಬೇಕು, ಜಿಲ್ಲಾ ಪಂಚಾಯತಿ ಒಂದು ಅಭ್ಯರ್ಥಿ ಆಗಲಕ್ಕೇನು ಇದು ತೊಂದರೆ ಇಲ್ಲ. ನೀವು ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ಮುಂಚೂಣಿ ಮಾಡಿರಿ, ನಾವು ನಿಮ್ಮ ಜೊತೆ ಸಹಾಯ ಸಹಕಾರದಲ್ಲಿ ಇರ್ತೇವೆ ಅಂತ ಹೇಳಿ ಜನರ ಒಂದು ಬೆಂಬಲ ಇದೆ. ಖಂಡಿತ ಸರ್. ಸರ್, ಈಗ ತಾವು ಒಂದು ಆ ಕ್ಷೇತ್ರದ ಒಂದು ಸ್ಥಳೀಯರಾಗಿದ್ದೀರಿ. ಸುಮಾರು 4 ಪಂಚಾಯಿತಿ ಅಂದರೆ 16 ಹಳ್ಳಿಗಳು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ಈ 16 ಹಳ್ಳಿಗಳಿಗೆ ತಾವು ಸ್ಥಳೀಯರಾಗಿ ಇರುವುದರಿಂದ ಅಲ್ಲಿ ಜನರ ಒಂದು ಸಮಸ್ಯೆಗಳು ಏನಿದೆ ನಿಮ್ಗೆ ಗೊತ್ತಿದೆಯಾ ಸರ್ ಸಮಸ್ಯೆ? ಸರ್, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎನರ್ಜಿ ಯೋಜನೆ ಅಡಿಯಲ್ಲಿ ಹೊಲ ಗದ್ದೆಗಳಿಗೆ ಹೋಗಲು ರೋಡ್ ಈಗಾಗಲೇ ಚಾಲನೆಯಲ್ಲಿ ಇರುತ್ತವೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾನು ಜನರ ಕಷ್ಟಗಳಿಗೆ ರೋಡ್ ಆಗಲಿ ಅಥವಾ ವಿದ್ಯುತ್ ಆಗಲಿ ಯಾವುದೇ ರೀತಿಯಿಂದ ರೈತರಿಗೆ ಮತ್ತು ಇದು ಅಭಿವೃದ್ಧಿಪಡಿಸಬೇಕಂತ ಹೇಳಿ ನಾನು ಇಚ್ಛೆ ಬಯಸಿರ್ತೇನೆ. ಖಂಡಿತ ಸರ್. ಸರ್, ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು. ತಾವು ಆ ಒಂದು ಕ್ಷೇತ್ರಕ್ಕೆ ಒಂದು ಆಕಾಂಕ್ಷಿ ಆಗಿದ್ರಿ. ಒಂದು ವೇಳೆ ಪಕ್ಷ ನಿಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಅಥವಾ ತಾವು ಚುನಾಯಿತರಾಗಿ ಬಂದ್ರೆ ಶೈಕ್ಷಣಿಕವಾಗಿ ಯಾವ ರೀತಿ ಬದಲಾವಣೆಗಳು ತರಬೇಕಂತ ಯೋಜನೆಗಳು ಇದೆ ಸರ್? ಸರ್, ಇದೊಂದು ಉತ್ತಮವಾದ ಪ್ರಶ್ನೆ. ಶಿಕ್ಷಣದ ಜೀವನದಲ್ಲಿ ಅನೇಕ ಮಕ್ಕಳು ಶಾಲೆಯಿಂದ ಹಿಂದುಳಿದಿರ್ತಾರೆ. ಅವರನ್ನು ಗುರುತಿಸಿ ಶಾಲೆಯ ಕಡೆ ಗಮನ ಹರಿಸಿ ಮಕ್ಕಳನ್ನು ಶಾಲೆಗೆ ತರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೇನೆ. ಮತ್ತು ಶಾಲೆಯಲ್ಲಿ ಶೌಚಾಲಯ, ಶಾಲೆ ಕೊಠಡಿಗಳು, ಒಳ್ಳೆಯ ಬೆಳಕು ಮತ್ತು ಗಾಳಿ, ನೀರಿನ ವ್ಯವಸ್ಥೆಯಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಅಭಿವೃದ್ಧಿಯತ್ತ ಒಯ್ಯಲು ಬಯಸುತ್ತೇನೆ. ಈ ರೀತಿ ಒಂದು ಯೋಜನೆಗಳು ಹಾಕಿಕೊಂಡಿದ್ದೀರಿ. ಹಾಂ, ಖಂಡಿತ ಸರ್. ಈಗ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪಾಲಕರು ಸರ್ಕಾರದಿಂದ ಉಚಿತವಾಗಿ ಶಿಕ್ಷಣ ಇದ್ದರೂ ಕೂಡ ಮಕ್ಕಳಿಗೆ ಒಂದು ಶಾಲೆಗಳಿಗೆ ಕಳಿಸಲ್ಲ ಸರ್ ಮಕ್ಕಳಿಗೆ. ಅಂತ ಒಂದು ಪಾಲಕರಿಗೆ ನೀವು ಏನು ವಿನಂತಿ ಮಾಡಿಕೊಳ್ಳಲು ಬಯಸ್ತೀರಿ? ಮಕ್ಕಳನ್ನು ತಂದೆ ಮತ್ತು ತಾಯಿಯಲ್ಲಿ ಶಿಕ್ಷಣದ ಅರಿವನ್ನು ಮೂಡಿಸಿ ನಾವು ಶಿಕ್ಷಣ ಕಲಿತರೆ ಮುಂದಕ್ಕೆ ಹೋಗಬಹುದು ಮತ್ತು ಇದರಿಂದ ಹಲವಾರು ದುಡಿಮೆ ಬಿಟ್ಟು ವ್ಯಾಪಾರ ಮತ್ತು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಬರಬಹುದು, ರಾಜಕೀಯದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಪಡೆಯಬಹುದು, ವಿವಿಧ ಕ್ಷೇತ್ರದಲ್ಲಿ ನೌಕರಿಯಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಆಗಲಿ ಅಕ್ಷರ ಅನ್ನುವಂಥ ಜ್ಞಾನ ಇದ್ರೆ ಮುಂದೆ ಏನಾದರೂ ಸಾಧಿಸಬಹುದು. ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ಕಳಿಸಬಹುದು, ಡಾಕ್ಟ್ರು ಇಂಜಿನಿಯರ್ ಮಾಡಬಹುದು ಅಂತ ಹೇಳಿ ಪಾಲಕರಲ್ಲಿ ಮನವರಿಕೆ ಮಾಡಿ ಮಕ್ಕಳನ್ನು ಶಾಲೆಯತ್ತ ಕರೆತರಲು ಮುಂಜಾಗ್ರತೆಯನ್ನು ವಹಿಸುತ್ತೇನೆ. ಖಂಡಿತ ಸರ್. ಸರ್, ಈಗ ತಮ್ಮ ಒಂದು ದೇವರಿಪ್ಪರಿಗೆ ಮತಕ್ಷೇತ್ರದ ಒಂದು ಹುಣಸಾಳ್ ಗ್ರಾಮದ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ 4 ಹಳ್ಳಿಯ ಜನರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನು ಒಂದು ಮನವಿ ಮಾಡಲು ಬಯಸ್ತೀರಾ ಸರ್? ಸರ್, ಹುಣಸಾಳ ಜಿಲ್ಲಾ ಪಂಚಾಯಿತಿ ಎಲ್ಲ ಮತ ಬಾಂಧವರಲ್ಲಿ ಮತ್ತು ನನ್ನ ಅಭಿಮಾನಿಗಳಿಗೆ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳುತ್ತಾ ನಾನು ಮುಂದೆ ಬರುವ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿದ್ದು ಈ ಸದ್ದ ಕೆಟಗರಿ ಏನಾದರೂ ಬದಲಾವಣೆ ಆದರೆ ನಾನು ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿರುತ್ತೇನೆ. ಜನರ ಆಗು ಹೋಗುಗಳ ಬಗ್ಗೆ ಮತ್ತು ಜನರ ಆಶೆ ಆಕಾಂಕ್ಷೆಗಳ ಬಗ್ಗೆ ಮತ್ತು ಅವರಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಆಗದಾರದಂಗೆ ನೋಡಿಕೊಂಡು ಹೋಗುತ್ತೇನೆ. ಮತ್ತು ಈಗ ನನ್ನ ತಮ್ಮನಾದ ಭೀಮು ಅವರು ಒಂದು ಪಂಚಾಯಿತಿ ಕ್ಷೇತ್ರದಲ್ಲಿ ಅಧಿಕಾರ ಕೊಟ್ಟಿರುತ್ತೀರಿ, ಅವರು ಜನರ ಸೇವೆಯಲ್ಲಿ ತೊಡಗಿರುತ್ತಾರೆ. ಇನ್ನೂ ಅದಕ್ಕಿಂತ ನನಗೂ ಒಂದು ಅವಕಾಶ ಕೊಟ್ಟರೆ ಇನ್ನೂ ಅದಕ್ಕಿಂತ ಹೆಚ್ಚಿನ ಸೇವೆಯಲ್ಲಿ ಮುಂದುವರಿಯುತ್ತೇನೆ ಅಂಥೇಳಿ ಬಯಸುತ್ತೇನೆ. ಖಂಡಿತ ಸರ್. ಸರ್, ಈಗ ಮೇಡಮ್ ಅವರು ತಮ್ಮ ಒಂದು ಶ್ರೀಮತಿಯವರು PLD ಬ್ಯಾಂಕಿಗೆ ಒಂದು ನಿರ್ದೇಶಕರಾಗಿದ್ದಾರೆ, ಅಲ್ಲಿ ಯಾವ ರೀತಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಯಾವ ರೀತಿ ಆಯ್ಕೆ ಆದರು, ಯಾವ ರೀತಿ ತಗೊಂಡು ಬಂದ್ರಿ ಅವರಿಗೆ ರಾಜಕೀಯಕ್ಕೆ? ನಾವು PLD ಬ್ಯಾಂಕಿನ ಚುನಾವಣೆ ಘೋಷಣೆ ಆದ ತಕ್ಷಣವೇ ನಮ್ಮ ಗುರುಗಳಾದ ಅತ್ತಿಶು ಅಣ್ಣವರು ಅವರು ನಮ್ಮನ್ನು ನೀವು ಸಿಂದಗಿ ಮತಕ್ಷೇತ್ರದಿಂದ PLD ಬ್ಯಾಂಕಿನ ಡೈರೆಕ್ಟರ್ ಆಕಾಂಕ್ಷಿಯಾಗಿ ಇರುರಿ, ನಾನು ನಿಮಗೆ ಸಹಾಯ ಸಹಕಾರ ಮತ್ತು ಎಲ್ಲ ರೀತಿಯಿಂದ ಇದು ಸಹಕಾರ ನೀಡುತ್ತೇನೆ. ಅವರು ನಮ್ಮನ್ನು ಈ ದಾರಿಗೆ ರಾಜಕೀಯ ರಂಗಕ್ಕೆ ತರಲು ಒಪ್ಪಿಗೆ ಕೊಟ್ಟರು. ಖಂಡಿತ ಸರ್, ಈ ರೀತಿ ಒಂದು ರಾಜಕೀಯ ಪ್ರವೇಶ ಆಯಿತು. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆ ದೇವರಿಪ್ಪುರ್ಗಿ ತಾಲೂಕಿನ ಹುಣಸಾಳ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ, 6 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಆ ಭಾಗದ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀಮಾನ್ಯ ನಿಂಗಣ್ಣ ಬಳ್ಳ ಹಾಗೂ ಅವರ ಶ್ರೀಮತಿ
ಪುಷ್ಪಾವತಿ ಬುಳ್ಳ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರು ಇವರ ಮಾತುಗಳನ್ನು. ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.